ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪಟ್ಟಣದಲ್ಲಿ ನೂತನ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳಿಗೆ ಶ್ರದ್ಧಾ ಭಕ್ತಿಯಿಂದ ಡಾಕ್ಟರ್ ಮಹಾದೇವ ಶಿವಾಚಾರ್ಯರಿಗೆ ಭಕ್ತರು ಅದೂರಿ ಸ್ವಾಗತ ಮಾಡಿದರು. ಭಕ್ತ ಸಮೂಹ ಬಬಲೇಶ್ವರದ ಬೆಳಕು ಗುರುಶಾಂತ ವೀರ ವೃತ್ತದಿಂದ ಭವ್ಯ ಮೆರವಣಿಗೆಯ ಮೂಲಕ ಸಕಲ ವಾದ್ಯಗಳೊಂದಿಗೆ ಅಪಾರ ಭಕ್ತ ಸಮೂಹದೊಂದಿಗೆ ಜಗದ್ಗುರುಗಳನ್ನು ಪಟ್ಟಣದ ಪ್ರಮುಖ ವೃತ್ತಗಳ ಮುಖಾಂತರ ಅಶ್ವಮೇಧ ಸಾರೋಟಿನಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಪರಮ ಪೂಜ್ಯರನ್ನು ಬರಮಾಡಿಕೊಂಡರು. ಇವತ್ತು ಈ ನಮ್ಮ ಬಬಲೇಶ್ವರದಲ್ಲಿ ಜರುಗಿರುವಂತಹ ಯಾವ ಬಾಗಲಕೋಟ್ ಜಿಲ್ಲಾ ಪೈಕಿ ಜಮಖಂಡಿ ತಾಲೂಕಿನ ಆಲ್ಗೂರು ಗ್ರಾಮದ ಪವಿತ್ರ ಒಂದು ಕ್ಷೇತ್ರದಲ್ಲಿ ನಿನ್ನೆ ಸ್ಥಾಪಿತವಾದಂಥ ಮೂರನೇ ಪಂಚಮಸಾಲಿ ಅತ್ಯಂತ ಸುಂದರವಾಗಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ನಿನ್ನೆ ಸ್ಥಾಪನೆಯಾಗಿದೆ. ಬಬಲೇಶ್ವರದ ಗುರುಗಳಿಗೆ ಪೀಠಾರೋಹಣ ನೆರವೇರಿದ ಸಂದರ್ಭದಲ್ಲಿ ಈ ಒಂದು ಸುಸಂದರ್ಭದಲ್ಲಿ ಬಬಲೇಶ್ವರದ ಓಪನ್ ಲೈಫ್ ಇಲ್ಲ ಸಾವಿರಾರು ಜನ ಭಕ್ತರು ನೂರಾರು ಜನ ತಾಯಂದಿರು ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಗುರುಗಳ ಒಂದು ಆ ಒಂದು ಒಳ್ಳೆಯ ಕಾರ್ಯಕ್ರಮದ ಸಮಾರಂಭವನ್ನು ಕಣ್ಣಾರೆ ಕಂಡು ಸಂತೋಷ ಪಡಲಿಕ್ಕೆ ಆಗಮಿಸಿದಂಥ ನಮ್ಮ ಬಬಲೇಶ್ವರದ ಭಕ್ತರು ಮಾತೆಯರು ಇವತ್ತು ತಮ್ಮೂರಲ್ಲಿ ಆ ಒಂದು ಮಹಾಪೀಠಕ್ಕೆ ಪೀಠಾಧಿಪತಿಗಳಾಗಿ ಹೊರಹೊಮ್ಮಿ ಒಳ್ಳೆಯ ದಿವ್ಯ ಶಕ್ತಿಯನ್ನು ಪಡೆದುಕೊಂಡು ದಿವ್ಯ ಮಹಾ ಗುರುಗಳ ಆಶೀರ್ವಾದ ಪಡೆದುಕೊಂಡು ದಿವ್ಯ ಸ್ಥಾನಮಾನವನ್ನು ಪಡೆದುಕೊಂಡು ಸಮಾಜದಲ್ಲಿ ಒಳ್ಳೆಯ ಕೀರ್ತಿಶಾಲಿಗಳಾಗಿ ಬರುತ್ತಿರುವಂಥ ನಮ್ಮ ಗುರುಗಳನ್ನು ನಾವು ಹೃದಯ ತುಂಬಿ ಅವರನ್ನು ಬರಮಾಡಿಕೊಳ್ಳೋಣ ಅನ್ನುವಂಥ ವಿಚಾರವನ್ನು ನಮ್ಮೂರಿನ ಎಲ್ಲ ಅವರಿವರಲ್ಲದೆ ನಮ್ಮೂರಿನ ಎಲ್ಲ ರಾಜಕೀಯ ದುರಂತರು ಸಮಾಜ ಸೇವಕರು ಮತ್ತು ಒಳ್ಳೆಯ ಗಣ್ಯಮಾನ್ಯರು ದುರಿಗಳು ಎಲ್ಲ ನಮ್ಮೂರಿನ ಪ್ರತಿಯೊಬ್ಬರು ಅವರಿವರಲ್ಲದೆ